ಸುವಿಚಾರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ. ನಾನು ಹನುಮಂತ್, ದೇಶ್ಕುಲ್ಕರ್ಣಿ. ಮಾರ್ಚ್ 22ನ್ನು ವಿಶ್ವ ಜಲ ದಿನವಾಗಿ ಆಚರಿಸುತ್ತಾರೆ. ನಿಜವಾಗಿಯೂ ನೀರು ಎಂಬುದು ಅಮೃತವೇ ಸರಿ. ನೀವೇನೇ ಕುಡಿದರೂ ಅದು ನೀರು ಕುಡಿದ ಮೇಲೆಯೇ ಪರಿಪೂರ್ಣ ಆಗುತ್ತದೆ. ನೀರಿನಲ್ಲಿ ಎಲ್ಲ ಖನಿಜಾಂಶಗಳನ್ನು ಕರಗಿಸುವ ಶಕ್ತಿ ಇದೆ. ಭೂಮಿಯ ಮೇಲೆ ಹೇಗೆ 70% ನೀರು ಇದೆಯೋ ಹಾಗೆ ನಮ್ಮ ಭೂಮಿಯ ಮೇಲೆ ಅಪಾರ ಜಲರಾಶಿ ಇದ್ದರೂ ಅದು ಲವಣಯುಕ್ತವಾಗಿದೆ ಹಾಗೂ ಹಿಮದಿಂದ ಕೂಡಿದೆ. ಶುದ್ಧ ನೀರು ಮಾತ್ರ ಬಹು ಕಮ್ಮಿ ಇದೆ. ಊಟವಿಲ್ಲದೆ ಕೆಲ ದಿನ ಬದುಕಬಹುದು, ನೀರಿಲ್ಲದೆ ಬದುಕುವುದು ಅಸಾಧ್ಯ. ನಮ್ಮ ವಿಶ್ವದಲ್ಲಿ ಸಾಕಷ್ಟು ಕಡೆ ನೀರಿನ ಸಮಸ್ಯೆ ಇದೆ. ಹಾಗಾಗಿ ನೀರನ್ನು ಮಿತವಾಗಿ ಬಳಸಬೇಕು ಹಾಗೂ ನೀರಿನ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವತ್ತ ಇಂಗು ಗುಂಡಿಯನ್ನು ಮಾಡಬೇಕು. ನಲ್ಲಿ ನೀರುಗಳು ಪೋಲಾಗದಂತೆ ಎಚ್ಚರ ವಹಿಸಬೇಕು. ಜಲಮಾಲಿನ್ಯದಿಂದಲೂ ಸಾಕಷ್ಟು ರೋಗ ರುಜಿನಗಳು ಹರಡುತ್ತವೆ. ಶುದ್ಧ ನೀರನ್ನು ಕುಡಿಯಬೇಕು. ಅದಕ್ಕಾಗಿ ಸರಬರಾಜು ಮಾರ್ಗಗಳಲ್ಲಿ ಹೊಲಸು ಕಸ ಮಣ್ಣು ಪ್ರವೇಶಿಸದಂತೆ ನೋಡಿಕೊಳ್ಳುವ ಜವಾಬ್ದಾರಿಯೂ ನಮ್ಮ ಮೇಲಿದೆ. ಇತ್ತೀಚೆಗಂತೂ ಕಾಡಿನ ನಾಶದಿಂದ ಮಳೆ ಬೆಳೆ ಸರಿಯಾಗಿ ಬರುತ್ತಿಲ್ಲ. ಜಾಗತಿಕ ತಾಪಮಾನದಿಂದ ಎಲ್ಲರೂ ಕಂಗೆಡುವಂತಾಗಿದೆ. ಅನಾವೃಷ್ಟಿಯಿಂದ ನೀರಿನ ಬವಣೆ ಎಲ್ಲ ಕಡೆಗೂ ಕಾಣುತ್ತಿದೆ. ಅಂತರ್ಜಲವೂ ಸಹ ಬತ್ತುತ್ತಿದೆ. ಸಾಧ್ಯವಾದಷ್ಟು ಬಿರು ಬೇಸಿಗೆಯಲ್ಲಿ ಹೊರಗಡೆ ಮನೆ ಮಾಳಿಗೆ ಮೇಲೆ ಗಿಡದ ಮೇಲೆ ನೀರನ್ನು ಇಡಿ. ಪಕ್ಷಿಗಳಿಗೂ ಅನುಕೂಲವಾಗುತ್ತದೆ. ಮರುಬಳಕೆಗೆ ಆದಷ್ಟು ಒತ್ತು ನೀಡಿ. ಪಕ್ಷಿಗಳು ಸಾಕಷ್ಟು ಪ್ರಾಣಿಗಳು ನೀರಿಲ್ಲದೆ ಸಾಯುವಂತಹ ಪರಿಸ್ಥಿತಿ ಬೇಸಿಗೆಗಾಲದಲ್ಲಿ ಸಂಭವಿಸುತ್ತದೆ. ಅದನ್ನು ತಡೆಗಟ್ಟುವ ಮನಸ್ಸನ್ನು ಮಾನವರಾದ ನಾವೆಲ್ಲ ಮಾಡಬೇಕು. ಕೆರೆ ನದಿ ಹೊಂಡವನ್ನು ಶುಚಿಯಾಗಿಡಬೇಕು. ಶುದ್ಧ ನೀರನ್ನು ಅಶುದ್ಧಿಗೊಳಿಸುವ ಹಕ್ಕು ಯಾರಿಗೂ ಇಲ್ಲ. ಹಾಗೆಯೇ ನೈರ್ಮಲ್ಯ ಯೋಜನೆಯಡಿಯಲ್ಲಿ ಎಲ್ಲ ಜಲಮೂಲಗಳನ್ನು ಸ್ವಚ್ಛಗೊಳಿಸುವ ಮನಸ್ಸನ್ನು ನಾವೆಲ್ಲ ಮಾಡಬೇಕಿದೆ. ನೀರಿನ ಸಂರಕ್ಷಣೆಗಾಗಿ ಎಚ್ಚೆತ್ತುಕೊಳ್ಳಬೇಕು. ಜೀವ ಸಂಕುಲದ ಉಳಿವಿಗೆ ಜೀವ ಜಲವೇ ನೀರು. ಅನ್ಯ ಗ್ರಹಗಳಲ್ಲಿ ನೀರಿನ ಅನ್ವೇಷಣೆಗಾಗಿ ಪ್ರಯತ್ನ ನಡೆಯುತ್ತಿದ್ದರೂ ಸಾಕಷ್ಟು ಜಲರಾಶಿ ಭೂಗ್ರಹದಷ್ಟು ಎಲ್ಲಿಯೂ ಇಲ್ಲ. ಜೀವಕ್ಕೆ ಜೀವಸಲೇಬೇಕು. ನೀರನ್ನು ಮಿತವಾಗಿ ಬಳಕೆ ಮಾಡೋಣ. ಎಲ್ಲರೂ ನೀರನ್ನು ಉಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸೋಣ. ನಮಸ್ಕಾರ.